अच्चुरिया भेटिया देश प्रधानी मोदी काश्मीर के काश्मीर लेह के अच्चुरिया भेटिया चीना गडी घर्षण बढ़िक लेह के मोदल बारिगे प्रधानी मोदी भेटिया रक्षणा सचिव राजनाथ सिंग भेटी रद्दागित्तु हेगागी मोदी अवरु भेटियन्ना नीडिदारे लेह के राजनाथ सिंग बदलु मोदी दिडीरंता भेटी नीडिदारे काश्मीरदा लेह के सेना पड़े मुख्यस्थरोंदिगे आगमिसिदारे मोदी अन्वंता माहिती लभ्याइदे इन्नु सेना मुख्यस्थ बिपिन रावत भेटी मोदले निगदियागित्तु इवरू सह राजनाथ सिंग अवर जोते होगुत्तारे अंत मोदले निगदियागित्तु इदीग प्रधानी अवरु अवर जोते होगिद्दारे गायाळु सैनिकर आरोग्यवन्न विचारिसलिद्दारे प्रधानी गाल्वान घर्षणेयल्लि गायगोंडिद्दंत योधर ವಿಚಾರಣೆಯನ್ನ ಮಾಡುತ್ತಾರೆ ಆರೋಗ್ಯದ ವಿಚಾರಣೆಯನ್ನ ಮಾಡಲಿದ್ದಾರೆ ತಂಟೆಕೋರ ಚೀನಾಕ್ಕೆ ದಿಟ್ಟ ಸಂದೇಶವನ್ನ ರವಾನಿಸಿದ್ದಾರೆ ನಮೋ ಗಡಿ ವಿಚಾರದಲ್ಲಿ ರಾಜಿಗೆ ಭಾರತ ಸಿದ್ಧವಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಚೀನಾಗೆ ಎಂತಹ ಹೋರಾಟ ಎದುರಿಸಲು ಭಾರತ ಸದಾ ಸಿದ್ಧವಾಗಿರುತ್ತೆ ಅನ್ನುವಂತ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ ವೀರ ಯೋಧರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಅವರು ಕಾಶ್ಮೀರದ ಲೇಹ್ಗೆ ಅಚ್ಚರಿಯಾಗಿ ಭೇಟಿ ನೀಡಿದ್ದಾರೆ ಚೀನಾದ ಗಡಿ ಘರ್ಷಣೆ ಬಳಿಕ ಲೇಹ್ಗೆ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಿದ್ದಾರೆ ಈ ಹಿಂದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ನೀಡುತ್ತಾರೆ ಅಂತ ಹೇಳಲಾಗ್ತಿತ್ತು ಅವರ ಭೇಟಿ ರದ್ದಾದ ಹಿನ್ನೆಲೆಯಲ್ಲಿ ಇದೀಗ ಪ್ರಧಾನಿ ಮೋದಿ ಅವರ ಜೊತೆಗೆ ಸೇನಾ ಮುಖ್ಯಸ್ಥರಾದಂತಹ ಬಿಪಿನ್ ರಾವತ್ ಅವರು ಇದೀಗ ಭೇಟಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಇದೆ ಇನ್ನು ಗಾಯಾಳು ಸೈನಿಕರ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಪ್ರಧಾನಿ ಮೋದಿ ಅಂದ್ರೆ ಮೊನ್ನೆ ನಡೆದಂತ ಘರ್ಷಣೆಯಲ್ಲಿ 60 ಕ್ಕೂ ಹೆಚ್ಚು ಜನ ಸೈನಿಕರು ಗಾಯಗೊಂಡಿದ್ದಾರೆ ಅವರು ಲೇಹ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅವರ ಆರೋಗ್ಯವನ್ನ ವಿಚಾರಣೆಯನ್ನ ಮಾಡಲಿದ್ದಾರೆ ಎಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಇದೀಗ ಪ್ರಧಾನಿ ಮೋದಿ ಅವರು ಕಾಶ್ಮೀರದ ಲೇಹ್ಗೆ ಅಚ್ಚರಿಯಾಗಿ ಭೇಟಿಯನ್ನ ನೀಡಿದ್ದಾರೆ ಯಾವ ರೀತಿಯಾದಂತ ಸಂದೇಶವನ್ನ ಸಾರುತ್ತೆ ಈ ಒಂದು ವಿಚಾರ ಅಂತ ಗಮನಿಸ್ತಾ ಇದ್ವಿ ಒಬ್ರು ಏನು ದೇಶದ ಪ್ರಧಾನಿ ನೇರವಾಗಿ ಗಡಿ ಪ್ರದೇಶಕ್ಕೆ ಭೇಟಿಯನ್ನ ನೀಡಿದ್ದಾರೆ ಅಂದ್ರೆ ಒಂದು ರೀತಿಯಾದಂತ ದೇಶ ಎಷ್ಟು ಬಲಿಷ್ಠವಾಗಿದೆ ಅನ್ನುವಂತ ಸಂದೇಶವನ್ನ ಎಲ್ಲಾ ರಾಷ್ಟ್ರಗಳಿಗೂ ಸಾರಿದಂತ ಒಂದು ರೀತಿಯಲ್ಲಿ ಇದೀಗ ಮೋದಿ ಒಂದು ಸಂದೇಶವನ್ನೇ ನೀಡಿದಂತಾಗಿದೆ ಅಂದ್ರೆ ಚೀನಾಕ್ಕೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಯಾವುದೇ ಕಾರಣಕ್ಕೂ ಸಹ ಭಾರತ ರಾಜಿಯಾಗೋ ಮಾತೇ ಇಲ್ಲ ಎಂತಹ ಹೋರಾಟವನ್ನ ಸಹ ಭಾರತ ಎದುರಿಸಲು ಸಿದ್ಧವಿದೆ ಅಂತ ಹೇಳೋ ಮೂಲಕ ಅಲ್ಲಿನ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನ ತುಂಬಿಸುವಂತ ಕೆಲಸವನ್ನ ಮೋದಿ ಮಾಡಲಿದ್ದಾರೆ ಇವತ್ತು ಅದೇ ರೀತಿಯಾಗಿ ಮೊನ್ನೆ ನಡೆದಂತ ಘರ್ಷಣೆಯಲ್ಲಿ 20 ಜನ ಯೋಧರು ಹುತಾತ್ಮರಾಗಿದ್ರು ಅದರ ಜೊತೆಗೆ 60 ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು ಅವರ ಆರೋಗ್ಯದ ವಿಚಾರಣೆಯನ್ನ ಸಹ ಇವತ್ತು ಮಾಡಲಿದ್ದಾರೆ ಮೋದಿ